ನೈಟ್ ನನ್ನ ಹಸ್ಬೆಂಡು ಇಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದಾರೆ. ಇಶಾ ಫೌಂಡೇಶನಲ್ಲಿ ನೈಟ್ ಹೋಗುವಾಗ ತುಂಬಾ ಟ್ರಾಫಿಕ್ ಅಂತ ಫ್ರೆಂಡ್, ಟ್ರಾಫಿಕ್ ಅಂತ ಹೇಳಿದರೆ ಹೇಳ್ತಾ ಇದ್ದಾರೆ, ಸ್ವಲ್ಪನೂ ಗಾಡಿ ಮೂವ್ ಆಗೋದೇ ಇಲ್ಲ ರೋಡಲ್ಲಿ, ಅಷ್ಟು ಟ್ರಾಫಿಕ್ ಇದೆಯಂತೆ. ಬೈಕಾದರೂ ಸ್ವಲ್ಪನಾದರೂ ಮೂವ್ ಆಗ್ತಾ ಇದೆ, ಬಟ್ ಕಾರೆಲ್ಲ ಹೇಗೆ ನಿಂತಿದೆ ಹಾಗೇ ನಿಂತಿದೆ, ಸ್ವಲ್ಪನೂ ಮೂವ್ ಆಗಲ್ಲಂತೆ, ಅಷ್ಟು ಟ್ರಾಫಿಕ್ ಅಂತೆ ರೋಡಲ್ಲಿ. ಇವರೆಲ್ಲ ಅಲ್ಲೇ ಹಿಂದ್ಗಡೆನೇ ಗಾಡಿನ ನಿಲ್ಲಿಸ್ಬಿಟ್ಟು ಅಲ್ಲಿಂದ ತುಂಬ ದೂರ ನಡ್ಕೊಂಡು ಬಂದ್ರಂತೆ. ನಡ್ಕೊಂಡು ಬಂದು ಅಲ್ಲಿ ಹೋಗಿದ್ವಿ ಅಂತೇಳಿ ಹೇಳ್ತಾಯಿದ್ರು. ಹಾಗೆ ಇಲ್ಲಿ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೀತಾ ಇದೆ ಅದು, ಮತ್ತು ಅಲ್ಲಿ ಸದ್ಗುರುಗಳು ಕೊಯಮುತ್ತೂರಲ್ಲಿ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ. ಸೊ ಅದರದ್ದು ನೇರ ಪ್ರಸಾರ ಇಲ್ಲಿ ಆಗ್ತಾ ಇದೆ. ಇಲ್ಲಿ ಪ್ರಾಜೆಕ್ಟ್ರ್ ಎಲ್ಲ ಹಾಕಿದ್ದಾರೆ, ಎಲ್ಲ ಕಡೆನೂ ಕಾಣ್ಬೋದು ನೀವು, ಅಲ್ಲಿ ಪ್ರಾಜೆಕ್ಟ್ರ್ ಹಾಕಿದ್ದಾರೆ. ಅಲ್ಲಿಂದ ಅವ್ರು ಏನು ಪ್ರೋಗ್ರಾಮ್ ಅಲ್ಲಿ ಆಗ್ತಾ ಇದೆ ನೇರ ಪ್ರಸಾರ ಆಗಿ ಇಲ್ಲಿ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಲಿಕ್ಕೆ ಇಡೀ ರಾತ್ರಿನೂ ಅಲ್ಲೇ ಇದ್ದರು ಅವರು, ಜಾಗರಣೆ ಮಾಡ್ತಾ ಇದ್ರು. ಇದು ಚಿಕ್ಕಬಳ್ಳಾಪುರದಲ್ಲಿ ಇರೋದು, ಜಾಗರಣೆ ಮಾಡಿ ಮಾರ್ನಿಂಗ್ ಆಯಿತು ಅವರು, 5:30 ಬಂದು ಹೊರಟಿದ್ದವರು ಇಡೀ ರಾತ್ರಿ. ತುಂಬಾ ವರ್ಷದ ನಂತರ ಹೇಳ್ಬೋದು, ಅವರಿಗೆ ಹೊರದೇಶದಲ್ಲಿ ಇದ್ದಿದ್ದರಿಂದ ಅವರಿಗೆ ಯಾವ ಹಬ್ಬನೂ ಕರೆಕ್ಟಾಗಿ ಸಿಕ್ಕೇ ಇಲ್ಲ. ಹಾಗಾಗಿ ಈ ಸಾರಿ ಅವರು ಊರಲ್ಲಿ ಸೆಟ್ಲ್ ಆಗಿದ್ದರಿಂದ ಒಂದೊಂದೇ ಹಬ್ಬನ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಶಿವರಾತ್ರಿ ಉಪವಾಸ ಮತ್ತು ಜಾಗರಣೆ ಇದೆಲ್ಲ ಮಾಡಿದ್ರೆ ತುಂಬಾ ವರ್ಷ ಆಯಿತು ಅಂತ ಹೇಳ್ತಾ ಇದ್ರು. ಹಾಗಾಗಿ ಅಲ್ಲಿ ಹೋಗಿ ಇವತ್ತು ರಾತ್ರಿ ಪೂರ್ತಿ ಅಲ್ಲಿ ಜಾಗರಣೆ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ರು. ಹಾಗಾಗಿ ಅಲ್ಲಿ ಹೊರಟಿದ್ರು. ಅಲ್ಲಿ ತುಂಬಾ ಜನ ಇದ್ರು ಅಂತ ಹೇಳ್ತಿದ್ರು, ಮತ್ತು ತುಂಬ ಚೆನ್ನಾಗಾಯಿತು ಅಲ್ಲಿ ನಡೀತಿರೋ ಪ್ರೋಗ್ರಾಮ್ ಎಲ್ಲ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ರಲ್ಲ, ಹಾಗಾಗಿ ತುಂಬಾ ಒಳ್ಳೆದಾಯಿತು ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೆ ಇಲ್ಲಿ ಲಿಂಗಕ್ಕೆ ಅಭಿಷೇಕ ಮಾಡುವಂಥ ಒಂದು ಇದಿದೆ, 100 rupees ಏನು ಪೇ ಮಾಡಿ ಅದನ್ನು ಮಾಡಿದರೆ ಲಿಂಗಕ್ಕೆ ಅಭಿಷೇಕ ಮಾಡಲಿಕ್ಕೆ ಕೊಡ್ತಾರಂತೆ. ಮತ್ತು ಮೆಡಿಟೇಷನ್ ಒಳಗಡೆ ನಮಗೆ ಧ್ಯಾನ ಮಾಡಲಿಕ್ಕೂ ಕೂಡ ಟೈಮ್ ಇದೆಯಂತೆ, ಕೂತ್ಕೊಂಡು ಧ್ಯಾನ ಮಾಡ್ಬೋದಂತೆ ಹೇಳ್ತಾ ಇದ್ರು. ತುಂಬಾ ಒಳ್ಳೆಯದಾಯಿತು ಪ್ರೋಗ್ರಾಮ್ ಎಲ್ಲ, ತುಂಬ ಚೆನ್ನಾಗಿತ್ತು. ಲೈವಲ್ಲಿ ಎಲ್ಲ ಕಾಣ್ತಾ ಇದ್ದಾರಲ್ಲ ಅಲ್ಲಿ ಕೊಯಮುತ್ತೂರಲ್ಲಿ ಆಗೋ ಪ್ರೋಗ್ರಾಮ್ನ ಇಲ್ಲಿ ನೋಡ್ಬೋದಲ್ಲ, ಅದಕ್ಕೆ ತುಂಬ ಒಳ್ಳೆಯದಾಯಿತು, ತುಂಬ ಖುಷಿಯಾಯಿತು. ಆಫ್ಟರ್ ಲಾಂಗ್ ಟೈಮ್ ಎಲ್ಲ ಒಂದು ಒಳ್ಳೆಯ ಒಂದು ಪ್ರೋಗ್ರಾಮ್ನ ನೋಡಿದೆ ಅಂತೇಳಿ ಹೇಳ್ತಾ ಇದ್ರು. ಎಲ್ಲ ನೋಡಿ ತುಂಬ ಜನ ಡಾನ್ಸ್ ಜಾಗರಣೆಯಲ್ಲಿ ಇಡೀ ರಾತ್ರಿ ನಾವು ಎಚ್ಚರವಾಗಿ ಇರಬೇಕಲ್ಲ, ಹಾಗಾಗಿ ದೇವರ ಒಂದು ಆರಾಧನೆಯನ್ನು ಮಾಡ್ತಾ ಇರೋದು, ಅದನ್ನು ಅವರು ತುಂಬ ಎಂಜಾಯ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಯಿತು ನೋಡಲಿಕ್ಕೆ, ಅವರು ಹೋಗಿದ್ರಿಂದ ನೋಡಿ ನಮಗೂ ಒಂದು ನೋಡುವ ಒಂದು ಅವಕಾಶ ಸಿಕ್ತು ನೋಡಿ, ನಮಗೂ ಒಂದು ಕಣ್ಣನ್ನು ತಂಪಾಗಿಸುವ ಒಂದು ಅವಕಾಶನೂ ಸಿಕ್ತಂತಾನೆ ಹೇಳ್ಬೋದು. ಎಲ್ಲರಿಗೂ ಹೋಗ್ಲಿಕ್ಕೆ ಆಗುದಿಲ್ಲ, ಎಲ್ಲರೂ ನೋಡ್ಲಿಕ್ಕೆ ಆಗುದಿಲ್ಲ, ಹಾಗಾಗಿ ಯಾರಾದರೂ ನೋಡಿದ್ರೆ ಅವ್ರ ಮೂಲಕ ನಮಗೆ ಒಂದು ನೋಡುವ ಒಂದು ಭಾಗ್ಯ ಸಿಗತ್ತೆ ನೋಡಿ, ಅದು ತುಂಬ ಖುಷಿಯಾಗುತ್ತೆ ನಮಗೆ. ಅವರು ನೋಡಿ ಬಂದ್ರಲ್ಲ, ಅವ್ರು ನೋಡಿ ಬಂದು ವಿಡಿಯೋನ ನನಗೆ ತೋರಿಸಿದ್ರಲ್ಲ, ನನಗೆ ಖುಷಿಯಾಯಿತು ನೋಡಿ. ಸೊ ನಾನು ನೋಡಿದ್ನ ನಿಮಗೂ ಎಲ್ಲ ನೋಡಬೇಕು, ನೀವು ಖುಷಿ ಪಡಬೇಕು ಅಂತೇಳಿ ನಾನು ವಿಡಿಯೋನ ಹಾಕ್ತಾ ಇದ್ದೀನಿ. ಹಾಗಾಗಿ ತುಂಬಾ ಖುಷಿಯಾಯಿತು ನೋಡಿ. ಹೀಗೆ ನಾನು ಹಾಕುವ ವಿಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್. Just do the reverse, right hand first and then the left.